Drum. Nesh drum. Nonesh drum anindu. Hattu meeri nadidu. ನನಗೇ ವಿರುದ್ಧವಾಗಿ ಈ ಪ್ರಭುತ್ವ ಸರ್ಕಾರಕ್ಕೆ ಸಮಾನವಾಗಿ ನಾನೇ ಉತ್ತಮ ರೈತನೆಂದು ತಲೆಕ್ಕಿ ಬಾಳುವ ಆ ನಿನ್ನ ಕತ್ತರಿಸಿ ಹಾಕಿದಾಗಲೇ ನನ್ನ ಆತ್ಮಕ್ಕೆ ಶಾಂತಿ. ಮಸ್ತ ಮಸ್ತ ನಿನ್ನ ಸದ್ದನ್ನಡಗಿಸಬೇಕಾದರೆ ಮೊದಲು ನಾ ಸನ್ನದ್ಧನಾಗಿ ನಿನ್ನ ಚರಿತ್ರೆಯನ್ನು ಓದಲೇಬೇಕು. ನನ್ನ ಎಲೆಕ್ಷನ್ ಅಲ್ಲಿ ನನಗೇ ಕಡುವೈರಿಯಾಗಿ ಕಾಣಿಸಿಕೊಂಡು ನನ್ನ ವೋಟ್ ಬ್ಯಾಂಕ್ ಅನ್ನೇ ಲೂಟಿ ಮಾಡಿದ ನಿನ್ನ ತಮ್ಮನನ್ನ ನನ್ನ ಮುಳ್ಳಿನ ಪಂಜರಕ್ಕೆ ಸಿಲುಕಿಸಿ ಚಕ್ಕರಿಸಿ ನೋಡು ಆ ನಿಮ್ಮ ಕಣ್ಣಿಗೆ ರಕ್ತದನ್ನಡಿ ಹಾಕಿ ನನಗಾಗಿ ಮುನ್ನಡಿದು ಬರುತ್ತಿರುವ ಆ ನಿಮ್ಮ ಮುಂಗಾಲಿಗೆ ನನ್ನ ಈ 32ನೇ ಗುಂಡು ಹಾಕಿ ನಾನು ಗಂಡುಗಲಿ ರಾಜಕಾರಣಿಗೆ ಮೆರೆಯದಿದ್ದರೆ ನನ್ನ ಹೆಸರು ಎಂಎಲ್ಎ ಚಕ್ರವರ್ತಿ ಚಂದ್ರೇಗೌಡನೇ ಅಲ್ಲ. ನಾನೇ ಸಾಹುಕಾರ, ನನ್ನನ್ನು ಎದುರು ಹಾಕಿಕೊಂಡವರ ಸಂಹಾರ. ಕರ್ಮರಿ, ಏ ಕರ್ಮರಿ, ಕಣ್ಯಾರ ಏನ್ ಬರ್ಯಾಕತ್ತೀಯೋ? ಈ ತಿಂಗಳ ಬಂದ ಹಣ ವಸೂಲಿ ಆದ ಹಣ ಜಮಾ ತಗೊಳತೇನ್ರಿ? ಅದೆಲ್ಲ ಇರಲಿ, ಯಾವ್ಯಾವ ಇಲಾಖೆಯಿಂದ ಎಷ್ಟೆಷ್ಟು ಬಂತು ಅದನ್ನ ಹೇಳೋ. ಅಬಕಾರಿ ಇಲಾಖೆದವ್ರು ಕೊಟ್ಟಾರ್ರಿ, ಅರಣ್ಯ ಇಲಾಖೆದವ್ರು ಕೊಟ್ಟಾರ್ರಿ, ಮತ್ತ ಎಲ್ಲಾರು ಕೊಟ್ಟಾರ. ಕರೆ ರೀ, ಈ ಪೊಲೀಸ್ ಇಲಾಖೆಯವ್ರು ನಮ್ಮ ಜೋಡಿ ಹೊಂದ್ಕೋದ್ ಬಹಳ ಕಷ್ಟ ಐತ್ರಿ. ದಣ್ಯಾರ ಚೀರ್ಬೇಡ್ರಿ ಅಪ್ಪ, ನೀವು ಚೀರು ಬರ್ತಕ್ಕ ತೋತ್ರೆಲ್ಲ ತೋದ ಹೋಗೈತ್ ನಂದ. ಅದ್ಯಾವ ಇನ್ಸ್ಪೆಕ್ಟರ್ ಅವನರಿ, ಆ ಕತ್ತಿ ಕೈಕೋ ತಿರ್ಗಾಡ್ತಾನ್ರಲ್ಲ ಆ ಕತ್ತೆ ವಾಲ ಕಿರಣ್ ಕುಮಾರ್ ರೀ. ನಗರ ವಲಯದಲ್ಲಿ ನನಗೆ ಮಿಗಿಲಾಗಿ ಕಾರ್ಯನಿರ್ವಹಿಸುತ್ತಿರುವ ಆ ಕತ್ತೆ ವಾಲ ಯಾರು ಅವನಿಗೆ ಬರ್ಲಿಕ್ಕೆ ಹೇಳೋ. ಆಯ್ತು ಆಯ್ತು. ಈ ಕಾರಣಕ್ಕೆ ರೈತ ಕಣ್ಮಣಿಯಾಗಿ ಬದುಕುವ ನಿಮ್ಮ ದರ್ಪಕ್ಕೆ ಸರ್ಪವಾಗಿ ಕೆಲಸ ಮಾಡುತ್ತಿರುವ ಆ ಕತ್ತೆ ವಾಲ ಇನ್ಸ್ಪೆಕ್ಟರ್ ನ ಹೋದ್ರೆ ಸಾಕು, ಬರೇ ಆಚೆ ತಿಂದು ತಂದಿಳಿಸುತ್ತಾನೆ ಹಣದ ಸೂಟ್ ಕೇಸನ್ನು. ಸಾಧ್ಯವಿಲ್ಲ ಕರಿಯ, ದಿನಗಳ ಕಳೆದಂತೆ ಕಾಲ ಬದಲಾಗಿ ಹೋಗುತ್ತದೆ. ಅಂದರೆ
ಅಷ್ಟೇ ಅಲ್ಲ ಮಾವ, ಆ ಇನ್ಸ್ಪೆಕ್ಟರ್ ಏನೋ ತಪ್ಪಿಲ್ಲ, ಆ ಜಡ್ಪಿ ಇಂಜಿನಿಯರ್ ಯಶವಂತ್ ಅದಾನಲ್ಲ ಆ ಮಗನ ತಪ್ಪು. ಆತನಿಗೂ ಈ ಮನೆಗೂ ಏನ್ ಸಂಬಂಧ? ಸಂಬಂಧ ಇದೆ ಮಾವ, ಆ ಬಲಭೀಮಿನ ಪಾರ್ಟಿ ಜನ ಅಂತ ಆಡಳಿತ ನಮ್ಮ ಪಕ್ಷದವರು ಆ ಪಾರ್ಟಿ ಜನ ಮೂರು ಮಂದಿ ಕೂಡಿ ನಿಮ್ಮನ್ನ ಮುಗಿಸಕ್ಕೆ ಹೊರಟಿದ್ದಾರೆ. ನರೇಂದ್ರ ಈ ಮಾತು ಸತ್ಯವೇ? ಅಷ್ಟೇ ಅಲ್ಲ ಮಾವ, ನಿಮ್ಮ ಎಲ್ಲೆಲ್ಲಿ ಪಣ್ಣಿನಲ್ಲಿ ಬಂದ ನಾನು ಕಟ್ಟಿಸಿದ್ದು ಸಮಾಭವನವನ್ನು ಅದ್ರ ಬಿಲ್ ಮಾಡೋದಿಲ್ಲ ಅಂತ ಯಶವಂತ. ನರೇಂದ್ರ ಇದು ಆಶ್ಚರ್ಯದ ಸಂಗತಿ ಹೇಳ್ತಾ ಯಮರಿಗೆ ಯಮನಾಗಿ ನಿಂತಿರುವ ಈ ಚಂದ್ರೇಗೌಡನಿಗೆ ಕುರಿಮರಿಯುತ್ತವ ಹಾಕ್ತಿದೀಯಾ? ಅದು ಈಗ ಕುರಿಮರಿ ಅಲ್ಲ ಮಾವ, ಸಿಂಹದ ಮರಿ. ಲೇಖಯ್ಯ ಈ ಟೈಗರ್ ಪಾಟೀಲನಿಗೆ ಹೆಬ್ಬುಲಿಯಾಗಿ ಕಾಣಿಸಿಕೊಂಡ ಆ ಕುರಿಮರಿಯನ್ನ ಆ ಕುರಿಮರಿಯಾಗಿ ಕಾಣಿಸಿಕೊಂಡ ಯಶವಂತ ಬಲ ಭೀಮರು ಎಲ್ಲೇ ಇದ್ದರೂ ಎಳೆದುಕೊಂಡು ಬಂದು ಪಾದಕ್ಕೆ ಆಗಲೇ ನನ್ನ ಆತ್ಮಕ್ಕೆ ಶಾಂತಿ. ಆಯ್ತು ಗೌರೇ ಆಯ್ತು, ನಿಮ್ಮಡಿಯ ಹುಡಿಯಾಗಿ ಬದುಕಬೇಕಿದ್ದ ಅವರಿಬ್ಬರನ್ನು ಹಿಡಿದು ತಂದು ನಿಮ್ಮ ಕೆಲಸ ಮಾಡಿ ನಿಮ್ಮ ಆಸೆಗೆ ಅಮೃತ ಪಾನ ಕುಡಿಸ್ತೀನಿ ಗೌರೇ. ಬರ್ತೀನಿ ಗೌರೇ ಬರ್ತೀನಿ. ಕಾರ್ವರಿ ತನ್ನ ಜೀವನ ಪರ್ಯಂತ ಆ ಯಶವಂತ ನನ್ನ ಅತಿಯಾಳಾಗಿ ಬಿಟ್ಟಿರುವ ಹಾಗೆ ಆ ಕೋಟಿ ಒಂದು ಪ್ಲಾನ. ಕಾಮಿನಿ ಕಾಂಚನಾಧಿಪತಿ ನೀವಾಗಿರ್ಬೇಕಾದ್ರ ಮೊದಲ ನಿಮ್ ದರ್ಪ ತೋರಿಸ್ಬೇಕ್ರಿ, ನಿಮ್ಗೆ ನೇತ್ರ ಕೆಲಸ ಆಗೋದಿಲ್ರಿ ಅದ. ನೀವು ದರ್ಪ ತೋರಿಸಿರು ಅದಕ್ಕೂ ಮೀರಿ ಸರ್ಪವಾಗಿ ಹೆಡಿ ಎತ್ತಿದ್ರ ಎತ್ತಿದ ಹೆಡಿ ಕತ್ತರಿಸಿ ಬಿಡ್ಬೇಕ್ರಿ. ಅಂದಾಗ ಡೋಗದೈತ್ರಿ ಜನ ನಮ್ಗ. ಹೌದು ಕಾರ್ವಾರಿ ಹೌದು, ಮದವೇರಿದ ಮದ್ದಾನಗೆ ಅಂಕುಶವೇ ಮದ್ದು. ಶಾಸಕರಿಗೆ ನಮಸ್ಕಾರ. ಬೆಂಕಿ ಹಾಕೋ ನಿನ್ನ ನಮಸ್ಕಾರ ಹೇಳಿ ಕಳಿಸಿದ ತಕ್ಷಣ ಬರಬಾರೆಂದರೆ ಎಷ್ಟೋ ಸೊಕ್ಕು. ನಿನಗೆ ಸೊಕ್ಕಿನ ವಿಷಯ ಇದರಲ್ಲೇನಿದೆ ಕೊಡ್ರಿ? ಈ ಅವಳಿ ನಗರದಲ್ಲಿಂದು ರೈತ ಸ್ವಭಾವವನ ಕಟ್ಟಿತ್ತಿರುವ ಆ ನರೇಂದ್ರನಿಗೆ ಬಿಲ್ ಜಮಾ ಮಾಡಿಲ್ಲ ಅಂದಿ ಅಂತಲ್ಲ ಕಾರಣ. ಚೌರಾಸ್ ಎಂಬತ್ ಫುಟ್ನಲ್ಲಿ ನಿರ್ಮಾಣವಾಗಿದ್ದ ಕಟ್ಟಡ ಕೇವಲ 40 ಫುಟ್ನಲ್ಲಿ ಕಟ್ಟಿಸಿ ಭೂಮಿಯಿಂದ 3 ಎತ್ತರಕ್ಕೆ ಸ್ಟೀಲ್ ಬೆಡ್ ಹಾಕದೆ ಮಣ್ಣಿನಿಂದ ನಿರ್ಮಿಸಿದ ನಿಮ್ಮ ಕಟ್ಟಡಕ್ಕೆ ಬಿಲ್ ಪಾಸ್ ಮಾಡಿದ್ರೆ ಯಾರು ಮಾಡ್ತಾರೆ ಗೌಡ್ರೆ? ಯಾರು ಮಾಡ್ತಾರೆ? ಈ ನಗರ ವಲಯದ ಶಾಸಕನಾದ ನಾನು ಮಾಡೆಂದರೆ ಮಾಡಿದರಾಯ್ತು. ಕಾನೂನು ಬಾಹಿರವಾಗಿರೋ ಕೆಲಸ ನೀವೇಕೆ ನಿಮ್ಮ ಸಿಎಂ ಹೇಳಿದ್ರು ಕೂಡ ಮಾಡಲಾರೆ? ನಾ ಯಾರೆಂಬುದನ್ನು ಅರಿಯಲಾರದೆ ಮಾತನಾಡಿದರೆ ಸತ್ತು ಅನ್ನ ನೀರಿಲ್ಲದ ಗಡಿಯಾಗಿತ್ತು. ಮೈ ತುಂಬಾ ಎಚ್ಚರ ಇಟ್ಟುಕೊಂಡು ಈ ಕಾರ್ಯ ನಿರ್ವಹಿಸುತ್ತಿರುವ ನನಗೆ ನಿಮ್ಮಂತವರ ರಾಜಕೀಯ ದರ್ಪ ನನ್ನ ಮುಂದೆ ನಡೆದಿಲ್ಲ ಸರ್. ನಿಮ್ಮಂತವ್ರಿಗೆ ಹೆದರಿ ಸರ್ಕಾರದ ಕಣ್ಣಲ್ಲಿ ಮಣ್ಣು ಹಾಕುವ ಭ್ರಷ್ಟ ಅಧಿಕಾರಿ ನಾನಲ್ಲ, ನಾನೊಬ್ಬ ನಿಷ್ಠಾವಂತ ಸರ್ಕಾರದ ಸೇವಕ. ಕಷ್ಟ ಕಾರ್ಪಣ್ಯಕ್ಕೆ ಹೆಗಲು ಕೊಟ್ಟು ದಿಟ್ಟತನದಿಂದ ಸಾಗುವ ಅಧಿಕಾರಿಯೇ ತಾಳು. ಲೇ ಯಾರಿಲ್ಲ ಪಾ
ಕಂಡು ಬಾರ್ಲೆ ಆ ನನ್ನ ಚಾಟಿಯನ್ನ. ನಿಮ್ಮ ಏನ ತಿಳಿದೈತ್ರಲ್ಲ ಮಾಡ್ರಿ ತಾಳಲ ಮಗನ. ಚಾಟಿ ಏಟಿಗೆ ಹೆದರಿ ಸರ್ಕಾರದ ಖಜಾನೆಯನ್ನು ಲೂಟಿ ಮಾಡುವ ನಾಮರ್ಥ ನಾನಲ್ಲ ಗೌಡ, ನಾಮರ್ಥ ನಾನಲ್ಲ. ಏ ಯಶವಂತ ಅಷ್ಟಾಯಿಸುವಂತ ನಿನ್ನಂತ 5 ವರ್ಷಕ್ಕೊಮ್ಮೆ ಬರುವ ರಾಜಕಾರಣಿಗಳನ್ನು ಎಷ್ಟು ಜನ ನೋಡಿದೀನಿ ಗೌಡ, ನೀನು ನನಗೆ ಅಷ್ಟೇ. ಮಾಮ ಒಪ್ಪದಿದ್ದರೆ ಬಂದ ಕೋನು ಎಷ್ಟು ಕೊಲು ಇದ್ದರು ನೀನಾಗದಿದ್ದರೆ ಸಹಿಸಿಕೋ ಮಗ್ರೆ ಈ ಬಂದೂಕಿನ ಗುಂಡನ್ನ. ಪ್ರಾಣಕ್ಕಾಗಿ ಹೆದರಿ ಮಾನವನ್ನೇ ಮಾರಿಕೊಳ್ಳುವ ಚೀಮಾರಿ ನಾನಲ್ಲ ಗೌಡ, ಚೀಮಾರಿ ನಾನಲ್ಲ. ಲೇ ಕುರಿಮುರಿ, ಈ ಗೌಡನಿಗೆ ಎದುರು ಮಾತಾಡ, ಈ ಬಂದು ಚಿನ್ನದಲ್ಲಿ ನೀನು ಸುಟ್ಟ ಹಾಕ್ತೀರ ನೋಡ್ತಾ ಇರೋ. ಹರಾಮ್ ಕೊರ ಏನೋ ಸಾಹುಕಾರ ನಿಲ್ಲಲ್ಲಿ ಬಂದಿಕ್ಕಿರಿ ಅಂತ ಹೇಳಿ ಎಂತ ಅವನು ಕಟ್ಟು ಹೇಳ್ತಿಲ್ಲ ಯಾಕೆ ಇದನ್ನೆಲ್ಲ ಕೇಳಲಿಕ್ಕೆ? ನೀನ್ಯಾವನ ಎಲ್ಲದಕ್ಕೂ ನಾನು ಯಾರೆಂದು ಕತ್ತರಿಸಿ ಹೇಳುವ, ಅನ್ಯಾಯಗಳ ವಿರುದ್ಧ ಹೋರಾಟ ಮಾಡುವ ಈ ನಗರದ ನಾಯಕ ಅರ್ಥಾತ್ ಹೋರಾಟ ನ್ಯಾಯ ಸಮಿತಿಯ ಅಧ್ಯಕ್ಷ. ಬಲಭೀಮ ನಿನಗೇಕೆ ಬೇಕು ಹುಚ್ಚಾಯಿ ಹುಂಬತನ? ಶಂಭುಲಿಂಗನ ಮೇಲೆ ಭಾರ ಹಾಕಿ ಅಮ್ಮನಿಗಾಗಿ ಅಲೆದಾಡುವ ನೀ, ನನ್ನ ದುಕ್ಕಾಣಿಯಿಂದ ಕತ್ತರಿಸಿಕೊಳ್ಳಬೇಡ ನಿನ್ನ ತಲೆಯನ್ನ. ಸುಮ್ಮನೆ ಹೊರಟ ಎಲ್ಲಿಂದ ಸುಮ್ಮನೆ ಹೋಗಲು ಬಂದಿಲ್ಲ ಸಾವುಕಾರ. ಈ ಬಲಭೀಮ ತಲೆ ತೆಗುತ್ತೇನೆಂದ ನಿನ್ನ ತಲೆ ತೆಗೆಯಲಿಕ್ಕೆ ಬಂದಿದ್ದೇನೆ. ಏ ಮಗನೇ ಮರ್ಯಾದೆಯಿಂದ ಇವನನ್ನು ಬಿಡದಿದ್ದರೆ ತಿರುಗಿ ನಿನ್ನ ನೀವು ಸರಪಳಿ ಕಟ್ಟಿ ಬಟ್ಟು ಮನೆಯಾಯ್ತು ಮಗನೇ. ಅಚ್ಚರ ನನಗೆ ಅಚ್ಚರ ಈ ಭಾಗದ ಒಬ್ಬ MLA ಆದ ನನಗೆ ಒದಿಸಿರಿ ಅಂತ ಬಗಳಿದ್ಯಾ ಪೋಳಿ ಮಗನೇ? ಬಾಳು ಮಗನ ನಿನಗೆ ಈಗಲೇ ಯಾರಿಲ್ಲಿ ಇಲ್ಲಿ ಯಾರು ಇಲ್ಲ ಸಾವುಕಾರ, ಇಲ್ಲಿ ಯಾರು ಇಲ್ಲ. ಇಲ್ಲಿ ನಾನಿರುವಾಗ ಈ ನಿನ್ನ ಕೂಡ ಯಾರು ಬರಲಿಕ್ಕೆ ಸಾಧ್ಯವಿಲ್ಲ. ವಾಡಿ ಬರುವ ನಿನ್ನ ಕರಿಯ ನಾನು ನಮ್ಮೂರ ಪಂಚಾಯತಿ ಕಂಬಕ್ಕೆ ಕಟ್ಟಿ ಹಾಕಿ ಬಂದಿದ್ದೇನೆ. ಇವನು ಬರೀ ಬಲಭೀಮನಲ್ಲ, ದ್ವಾಪಾರಯುಗದ ದುಶ್ಯಾಸನ ಕೀಚಕರ ವಕ್ಷ ಸ್ಥಳ ಹರಿದ ಭೀಮ. ಈಗ ಕಲಿಯುಗದ ಕೀಚಕರ ಬಿಸಿ ರಕ್ತ ಕುಡಿಯಲು ಬಂದಿರುವ ಕಲಿಯುಗದ ಭೀಮ ನನ್ನ ಮನೆಗೆ ಬಂದು ನನಗೆ ಹಾರಾಡ್ತೀಯ ಕುನ್ನಿಯ ಸತ್ತದ ಮಾತಿಗೆ ಉತ್ತರ ನೀಡುವ ನನಗೆ ನಿನ್ನ ಮನೆಯಕ್ಕೂ ಅದರಲ್ಲಿ ನಿನ್ನ ಅಪ್ಪನ ಅಪ್ಪ ನಜಿಕೆ ಕೂಡ ನನಗಿಲ್ಲ. ಏನೋ ಸಾಹುಕಾರ ಈ ಸರ್ಕಾರ ನಿಗದಿಪಡಿಸಿದ ಮಾಪನ ಬದಲಾಯಿಸಿ ನಿನ್ನ ಮನಸ್ಸಿಗೆ ಬಂದ ಹಾಗೆ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಟಿಸಿಕೊಂಡು ಪುರಾ ಬಿಲ್ ತೆಗೆದುಕೊಳ್ಳಕ್ಕೆ ಇದೇ ನಿಮ್ಮ ಅಪ್ಪನ ಸ್ವತ್ತಲ್ಲ, ಅದಕ್ಕಾಗಿ ಅಧಿಕಾರಿಗಳು ಕಟ್ಟಿ
ಮುಟ್ಟಿ ಹೊಡೆಯುವ ಅಧಿಕಾರವು ನಿನಗಿಲ್ಲ. ಮರ್ಯಾದೆಯಿಂದ ನೀನು ಇವನನ್ನು ಬಿಟ್ಟು ಬಿಡದಿದ್ದರೆ ನಾಗರ ಹಾವಿನಂತೆ ಹೆಡಿಗತ್ತಿ ನಿನ್ನನ್ನು ಕಚ್ಚಿಕೊಳ್ಳಬೇಕಾಯ್ತು ಮಗನೇ. ಅಚ್ಚರ ನನಗೆ ಎಚ್ಚರ. ನಾಗರ ಹಾವಿನ ಹಲ್ಲನ್ನೇ ಕೆತ್ತು ಆಟಾಡಿಸುವ ಹಾವಾಡಿಗ ನಾನಾಗಿ ನನಗೆ ಎಚ್ಚರ ಹೇಳಿವಿಯ ಪಡವ. ಧನಿಕನಾಗಿದ್ದೇನೆಂದು ಕೊಬ್ಬಿನಿಂದ ಅಬ್ಬರಿಸಿ ಬಡವ ಎಂದು ಕೂಗಿದರೆ ಈ ಬಡವ ತನ್ನ ಪಡೆದ ಬೇಗನ್ ಹರಿದು ಕಾಲು ಕೆದರದ ಹುಲಿಯಾಗಿ ನಿಂತರೆ ನೆಲ ಕಾಣದ ನರಿಯಾಗಿ ಈ ಲೋಕದಿಂದ ನಿನ್ನ ಪ್ರಾಣ ಕೈಲಾಸಕ್ಕೆ ಟ್ರಾನ್ಸ್ಫರ್ ಆಗಿತ್ತು ಮಗನೇ. ನೆನಪಿರಲಿ. ನಮ್ಮ ಮನೆಗೆ ಮೊದಲು ಅಪಘಾತ ಬಾಸ್ತಿರೋ ಬಚ್ಚ ಈ ಕೆಚ್ಚದೆ ವೀರನಿಗೆ ಕಚ್ಚ ಅನ್ನುವ ಕೆಲಸವೇ ಗೊತ್ತಿಲ್ಲ. ಅಚ್ಚರಿಯ ಕರುನಾಡಿಗೆ ದ್ರೋವ್ ಎಸಗುವ ನಿನ್ನಂತ ಕಸಾಯಿ ಕುಣ್ಣಿಗಳ ಕಣ್ಣಿಗೆ ಚಪ್ಪಲಿಯಿಂದ ಮಾತನಾಡಿಸಿ ಸತ್ಯ ರೋಟನ್ನೇ ಹಿಡಿಯುವ ಗಂಡು ನಾನು ಮಿಸ್ಟರ್ ನರೇಂದ್ರ. ಈ ಯಶವಂತನನ್ನು ಹೇಳುವ ಮಾತನ್ನು ನಾನು ಹೇಳ್ತಾ ಇದ್ದೀನಿ, ನೆನಪಿಟ್ಟು ಕೇಳಿಕೋ. ಸರಕಾರದ ಅವಧಿ ಪ್ರಕಾರ ನೀನು ನಿಮ್ಮ ಬಿಲ್ಲನ್ನು ತೆಗೆದುಕೊಳ್ಳಬೇಕು. ಸಭಾಭವನ ಕಟ್ಟಿ ಬಿಲ್ಲನ್ನು ತೆಗೆದುಕೊಳ್ಳಬೇಕು. ನಿಮ್ಮ ಹಣ ಮುಂಚೆ ತೆಗೆದುಕೊ. ಅದನ್ನು ಬಿಟ್ಟು ರಾಜಕೀಯ ನಡೆಸಿದರೆ ಅದಕ್ಕೆ ನಾವು ಸದಾ ಸಿದ್ಧ. ಮಿಸ್ಟರ್ ಚಕ್ರವರ್ತಿ, ಈ ಯಶವಂತನನ್ನು ಬಿಚ್ಚಿ ಕರೆದುಕೊಂಡು ಹೋಗುತ್ತೇನೆ ಮಕ್ಕಳ. ನಿಮ್ಮಲ್ಲಿ ಸ್ಥಳವಿದ್ದರೆ ನೋಡ್ಕೊತೀನಿ. ಯಶವಂತ ಬನ್ನಿ ಹೋಗೋಣ. ಬಜರಂಗಿ ನರೇಂದ್ರ, ಈ ನರಹುಳುವನ್ನ ಹೀಗೆ ಬಿಟ್ಟರೆ ಇವ್ರನ್ ಸಾರ್ ಹಿಂಗ ಬಿಟ್ರ ನಾಮಕತೆ ಅಂತೂ ಗೋವಿಂದ ಗೋವಿಂದ ನೆನಿಸ್ಬಿಡ್ತಾರ್ರಿ. ಇದನ್ನೆಲ್ಲ ಕೇಳ ನನ್ನು ಕಾಲಿ ಅಡ್ಡು ತಾರ್ 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 ನಡೆದಾಯ್ತು. ಓ ದೇವ್ರ ಮಾಮ, ಅದಕ್ಕೆ ತಕ್ಕಂತೆ ಆ ವಿಷಯ ನೋಡಿ ಅವನ ತಲೆ ಕತ್ತರಿಸಿ ಹಾಕ್ಲೇ ಬಿಡೋಣ. ಕಾರ್ವಾರಿ ಧನ್ಯರ, ಇವ್ರ ಹಿಂಗೆಲ್ಲ ಮಾಡ್ತಾರ ನಾನು ಸುಮ್ಮಿರ್ತನ ತಿಳಿದ್ರನ್ನ ಇದರ ಸಲುವಾಗಿ ಒಂದು ಏನು ದೊಡ್ಡ ಪ್ಲಾನ್ ಹಾಕೇ ಬರ್ತೇನೆ.